ಗಂಟೆಗಳ ಅವಧಿಯ ಪ್ರಶ್ನೆ ಪತ್ರಿಕೆ ಇರುತ್ತೆ. ಅದರಲ್ಲಿ ಬಂದು ನೀಟ್ ಹೆಂಗೆ ನಡೆಯುತ್ತೆ ಅಂತಂದರೆ, ಫಿಸಿಕ್ಸ್ನಲ್ಲಿ 45 ಪ್ರಶ್ನೆಗಳು, ಕೆಮಿಸ್ಟ್ರಿ ಅಲ್ಲಿ 45 ಪ್ರಶ್ನೆಗಳು, ಮತ್ತು ಬಯಾಲಜಿಯಲ್ಲಿ 90 ಪ್ರಶ್ನೆಗಳು ಬರುತ್ತೆ. ಇದು ಎಮ್ ಸಿ ಕ್ಯೂ ಎಸ್, ನಿಮ್ಗೆ ಗೊತ್ತಿದ್ದಂಗೆ 4 ಉತ್ತರಗಳು ಕೊಡ್ತಾರೆ, ಅದರಲ್ಲಿ ಸರಿಯಾದ ಉತ್ತರವನ್ನು ನೀವು ಆಯ್ಕೆ ಮಾಡಬೇಕು. ಒಂದು ಸರಿಯಾದ ಉತ್ತರಕ್ಕೆ ನಿಮಗೆ 4 ಅಂಕಗಳು ಕೊಡ್ತಾ ಇರ್ತಾರೆ, ಅಂದರೆ 4 marks ಫಾರ್ ಎವ್ರಿ ಈಚ್ ಕ್ವಶನ್ ನೀವು ಆನ್ಸರ್ ಕರೆಕ್ಟ್ಲಿ. ಇದು ತಪ್ಪಾಗಿ ಮಾಡಿದ್ರೆ ಇದರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರೋದ್ರಿಂದ -1 ಅಂಕ, ಅಂದರೆ ಒಂದು ಪ್ರಶ್ನೆ ನೀವು ತಪ್ಪು ಮಾಡಿದ್ರೆ -1 ಹೋಗಲ್ಲ, ನಿಮಗೆ 5 ಅಂಕಗಳು ಹೋಗ್ತಾ ಇರ್ತಾರೆ. ಕರೆಕ್ಟ್ ಬರೆದ್ರೆ 4 ಅಂಕ ಬರುತ್ತೆ, ತಪ್ಪು ಬರೆದ್ರೆ 5 ಅಂಕ ಬರುತ್ತೆ. ಇವಾಗ 90 ಮಾರ್ಕು ಇಂಟು 4 ಕ್ವಶನ್ ಇಂಟು 4 ಮಾರ್ಕ್ ಅಂದರೆ 360 ಮಾರ್ಕ್ಗೆ ಬಯಾಲಜಿ ಮಾತ್ರ ಇರುತ್ತೆ. ಇನ್ನು 180 ಮಾರ್ಕ್ಸು ಫಿಸಿಕ್ಸು, 180 ಮಾರ್ಕ್ಸು ಕೆಮಿಸ್ಟ್ರಿ ಇರುತ್ತೆ. ಟೋಟಲ್ ಮಾರ್ಕ್ಸ್ ಬಂದು 720 ಮಾರ್ಕ್ಗೆ ನಿಮಗೆ 720 ಮಾರ್ಕಿನ ಪ್ರಶ್ನೆ ಪತ್ರಿಕೆ ಇರುತ್ತೆ. ಅದರಲ್ಲಿ ನಿಮಗೆ ಒಳ್ಳೆ ಮೆಡಿಕಲ್ ಕಾಲೇಜ್ ಸೀಟ್ ಸಿಗಬೇಕಂದ್ರೆ ಕನಿಷ್ಠ ಪಕ್ಷ ನಿಮಗೆ 650 ಮಾರ್ಕ್ ಬಂದರೆ ಒಂದು ಕಾಂಪೀಟ್ ಮಾಡ್ಬೋದು. ಅದರಲ್ಲಿ 15% ಬಂದು ನ್ಯಾಷನಲ್ ಕೋಟಾ ಇರುತ್ತೆ, ಅಂದರೆ ಸೆಂಟ್ರಲ್ ಕೋಟಾ. ಮಿಕ್ಕಿದ ಪರ್ಸೆಂಟ್ ಬಂದು ಕರ್ನಾಟಕದ ಕೋಟಾ ಇರುತ್ತೆ. ಅದರಲ್ಲಿ ಲಿಂಗ್ವಿಸ್ಟಿಕ್ ಬೇರೆ ಇರುತ್ತೆ, ಮೈನಾರಿಟಿ ಬೇರೆ ಇರುತ್ತೆ, OBC ಬೇರೆ ಇರುತ್ತೆ. ಅದನ್ನೆಲ್ಲ ನೀವು ಅಪ್ಲಿಕೇಶನ್ ತುಂಬುವಾಗ ಸ್ವಲ್ಪ ಕುಲಂಕುಷವಾಗಿ ನಿಮಗೇನಾದರೂ ಗೊತ್ತಾಗಿಲ್ಲ ಅಂದರೆ ನಮ್ಮಂಥ ಯಾರಾದರೂ ಎಕ್ಸ್ಪರ್ಟ್ ಹತ್ರ ನೀವು ತಿಳ್ಕೊಂಡು ಅಪ್ಲಿಕೇಶನ್ ಫಿಲಪ್ ಮಾಡೋದು ತುಂಬ ಸೂಕ್ತವಾಗುತ್ತೆ. ಅದರಲ್ಲಿ ಎಸ್ ಸಿ ಕೋಟಾ ಬೇರೆ ಇದೆ, ಲಿಂಗ್ವಿಸ್ಟಿಕ್ ಮೈನಾರಿಟಿ ಕಾಲೇಜಸ್ ಕೋಟಾ ಅಂತಿದೆ, ಮತ್ತು ಮೈನಾರಿಟಿ ಇದು OBC ಮೈನಾರಿಟಿ ಎಲ್ಲ ಡಿಫ್ರೆಂಟ್ ಕೋಟಾಸ್ ಇರೋದ್ರಿಂದ ಅದನ್ನು ಸ್ವಲ್ಪ ನಿಧಾನವಾಗಿ ಅದಕ್ಕೆ ಬೇಕಾಗಿರೋಂಥ ಸರ್ಟಿಫಿಕೇಟ್ಗಳು, ತಹಸೀಲ್ದಾರಿಂದ ಸಿಗ್ನೇಚರ್ಗಳು ಇದನ್ನೆಲ್ಲ ತೊಗೊಂಡು ಅಪ್ಲಿಕೇಶನ್ ಫಿಲಪ್ ಮಾಡಬೇಕಾದಾಗಲೇ ಅದನ್ನು ಕ್ಲೀನಾಗಿ ಹಾಕಿದ್ರೆ ಉತ್ತಮವಾಗುತ್ತೆ. ಫೆಡರಲ್ ಸಂಸ್ಥೆಯಿಂದ ಪ್ಯಾನ್ ಇಂಡಿಯಾ ನಾಟಾಂಗಕ್ಕೆ ಇದರಿಂದ ನಡೀತಾ ಇರೋಂಥ ಎಕ್ಸಾಮ್. ಇದರಲ್ಲಿ ಯಾವುದೇ ಕೋರ್ಸ್ನಲ್ಲಿ ಯಾವುದೇ ರಿಡಕ್ಷನ್ನೂ ಇಲ್ಲ, ಎಲ್ಲ ಸಬ್ಜೆಕ್ಟ್ಸು ಇದೆ. ಅದನ್ನು ಮಕ್ಕಳು ಕಾನ್ಸಂಟ್ರೇಟ್ ಮಾಡಿ ಅದನ್ನು ಪೂರ್ತಿ ಓದಲೇಬೇಕಾಗುತ್ತೆ. ನಮಗೆ ಇಲ್ಲಿ PUC ಇರಲಿಲ್ಲ, CET ಇರಲಿಲ್ಲ, ಸೊ ಅದನ್ನು ಬಿಟ್ಟು ಹೋಗ್ತೀವಿ ಅಂತಂದರೆ ನೀಟಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೊಡ್ತಾ ಇರೋಂಥ ಎನ್ಕ್ವೈರಿಗಳಾಗಲಿ, ಮಕ್ಕಳು ಬಂದು ವಿಚಾರಣೆ ಮಾಡೋದಾಗಲಿ ತುಂಬ ಗಣನೀಯವಾಗಿ ಕಮ್ಮಿ ಆಗಿದೆ. ನಮಗೆ ಮುಂಚೆ ಹೋದ ವರ್ಷ ಈವನ್ ಆಫ್ಟರ್ ಕರೋನಾ ಮುಗಿದ್ಮೇಲೆ ಲಾಕ್ಡೌನ್ ಅಲ್ಲಾದರೂ ತುಂಬ ವಿದ್ಯಾರ್ಥಿಗಳು ಬಂದು ಕ್ರ್ಯಾಶ್ ಕೋರ್ಸ್ ಆಗಲಿ, ರಿಪೀಟರ್ ಇನ್ನೊಂದು ವರ್ಷ ಓದ್ತೀವಿ ಅನ್ನೋರಾಗಲಿ ತುಂಬ ಜನ ಇದ್ದರು. ಈಗ ಆ ಒಂದು ಸಂಖ್ಯೆಯಲ್ಲಿ ಗಣನೀಯ ಇಳಿಕೆ, ಅಂದರೆ ತುಂಬ ಕಡಿಮೆ ಆಗಿದ್ದಾರೆ. ಆಲ್ಮೋಸ್ಟ್ 60-70% ಮಕ್ಕಳು ತಯಾರು ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ, ಯಾಕಂದರೆ ಪೂರ್ತಿ ಗೊಂದಲದಲ್ಲಿದ್ದಾರೆ. ಕೆಲವರು ಮಕ್ಕಳು ಈ ವರ್ಷ ಬೇಡವೇ ಬೇಡ, ಬರೋ ವರ್ಷ ನೋಡ್ಕೊಳ್ಳೋಣ ಅಂತಿದ್ದಾರೆ. ಬಟ್ ಕೆಲವು ಪೇರೆಂಟ್ಸಿಗೆ ಆಲ್ರೆಡಿ 2 ವರ್ಷ ಆಯಿತು, ಇನ್ನೊಂದು ವರ್ಷಕ್ಕಾದರೆ ಏನಾಗುತ್ತೋ. ಅಷ್ಟೊತ್ತಿಗೆ ಒಂದು ಇಷ್ಟೊತ್ತಿಗೆ ಲಾಸ್ಟ್ ಇಯರಲ್ಲ, ಅದಕ್ಕೆ ಮುಂದಿನ ವರ್ಷ ನಮ್ಮ ಫಸ್ಟ್ ಲಾಕ್ಡೌನ್ ಬಂದಾಗ ಅವ್ರು ಬಿಟ್ಬಿಟ್ಟು ಇವಾಗ ನೀಟಿಗೆ ಕಾದಿದ್ದಾದರೆ 1 ವರ್ಷ ಹೋಯಿತು, ಈಗಲೂ ಮತ್ತೆ ಕಾದರೆ 1 ವರ್ಷ ಹೋಗುತ್ತೆ. ಇಷ್ಟಲ್ಲಿ ಮಾಡಿದರೆ 1-3 ವರ್ಷ ಇಂಜಿನಿಯರಿಂಗ್ ಆಗೇ ಹೋಗಿರೋದು ಇಷ್ಟೊತ್ತಿಗೆ ಅನ್ನೋಂಥ ಒಂದು ಆ್ಯಟಿಟ್ಯೂಡ್ನಲ್ಲಿ ಜನ ಬಂದುಬಿಟ್ಟಿದ್ದಾರೆ. ಸೊ ಅದಕ್ಕೆ ತುಂಬ ಇಳಿಕೆ ಆಗಿದೆ ಸರ್, ನೀಟ್ ತಯಾರಿ ಆಗೋರು ತುಂಬ ಇಳಿಕೆ ಆಗಿದ್ದಾರೆ. ಈ ಕೋಚಿಂಗ್ ಸೆಂಟರ್ಗಳಲ್ಲಿ ನಮಗೇನಾಗಿದೆ ಅಂದರೆ ಬರೀ ಆನ್ಲೈನ್ ಮಾಡಿ ಆಫ್ಲೈನ್ ಮಾಡಬಾರ್ದು ಅಂತ. ನಾವೆಲ್ಲ ಸುಮಾರು ದೊಡ್ಡ ಕೋಚಿಂಗ್ ಸೆಂಟರ್ಸ್ ಎಲ್ಲ ಮಾಡ್ಕೊಂಡಿದ್ದೀನಿ. ಈ ಆಫ್ಲೈನ್ ಮಾಡೋದ್ರೆ, ಆನ್ಲೈನ್ ಮಾಡೋದ್ರಿಂದ ವಿದ್ಯಾರ್ಥಿಗಳಿಗೆ ಸುಮಾರು ಜನಕ್ಕೆ ಅರ್ಥನೂ ಆಗೋದಿಲ್ಲ, ಆಮೇಲೆ ಅವ್ರು ಅಟೆಂಡ್ ಮಾಡೋವಂಥ ಅಟೆಂಡೆನ್ಸ್ ಇದೆಯಲ್ಲ ಅದು ತುಂಬ ಕಡಿಮೆ ಆಗ್ತಾ ಇದೆ. ವಿದ್ಯಾರ್ಥಿಗಳು ಒಂದು ದಿವಸ ಅಟೆಂಡ್ ಮಾಡ್ತಾರೆ, ಒಂದು ದಿವಸ ಅಟೆಂಡ್ ಮಾಡ್ತಾ ಇಲ್ಲ. ಪ್ಲಸ್ ವಿದ್ಯಾರ್ಥಿ ಮುಖ ಮಾಡಿ ಯಾವುದೇ ಅಧ್ಯಾಪಕರು ಪಾಠ ಮಾಡಿದಾಗ ಅವ್ರಿಗೆ ಅರ್ಥ ಆಗುತ್ತೆ, ವಿದ್ಯಾರ್ಥಿಗೆ ಅರ್ಥ ಆಗ್ತಾ ಇದೆಯಾ ಅಲ್ವಾ ಅಂತ. ಬಟ್ ಆನ್ಲೈನಲ್ಲಿ ಆ ಥರ ಆಗ್ತಾ ಇಲ್ಲ. ಆ ವಿದ್ಯಾರ್ಥಿ ಇಲ್ಲಿ ನಮ್ಮಲ್ಲಿ ಆನ್ಲೈನಲ್ಲಿ ಕ್ಯಾಮ್ರಾದಲ್ಲಿ ಹಾಕಿರ್ತಾನೆ, ಬಟ್ ಆತ ಬೇರೆ ಯಾವುದೋ ಇದರಲ್ಲಿ ಕಾನ್ಸಂಟ್ರೇಟ್ ಆಗ್ತಾ ಇರ್ತದೆ. ಅದು ಮನೆಯಲ್ಲಿರೋದ್ರಿಂದ ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ, ಸೊ ಇದೆಲ್ಲ ಸಮಸ್ಯೆ ಆಗ್ತಾ ಇದೆ. ಅವ್ರಿಗೂ ಸಮಸ್ಯೆ ಆಗ್ತಾ ಇದೆ, ನಮಗೆ ಕೋಚಿಂಗ್ ಸೆಂಟರ್ಗೆ ಒಂದಂತೂ ಕೇಳಲೇಬೇಡ, ತುಂಬ ಸಮಸ್ಯೆ ಆಗ್ತಾ ಇದೆ. ನಾವು 2 ವರ್ಷ ಆಯಿತು ಇಲ್ಲಿ ಸೆಂಟರ್ ಓಪನ್ ಮಾಡಿ, 2 ವರ್ಷದಿಂದ ಯಾವುದೇ ಒಂದು ವಿದ್ಯಾರ್ಥಿಗಳು ಆಫ್ಲೈನ್ ಮಾಡೋಕ್ಕೆ ಆಗದಿರೋದ್ರಿಂದ ನಮಗೆ ಈ ಸೆಂಟರ್ಗಳಿಗೆ ರೆಂಟು ಇದು ಬೇರೆ ನಮ್ಮ ಖರ್ಚು ವೆಚ್ಚಗಳೆಲ್ಲ ಸೇರಿ ತುಂಬ ಕಷ್ಟ ಆಗ್ತಾ ಇದೆ ನಮ್ಗೆ ನಡೆಸಲಿಕ್ಕೆ. ಅನೌನ್ಸ್ ಮಾಡಿದ್ದಾರೆ, ಬಟ್ ಪ್ರಿಪ್ರೇಷನ್ಗೋಸ್ಕರ ಸರ್ಕಾರ ಇನ್ನು ನಮಗೆ ಆಫ್ಲೈನ್ ಮಾಡಲಿಕ್ಕೆ, ಅಂದರೆ ಕ್ಲಾಸ್ ರೂಮ್ನಲ್ಲಿ ವಿದ್ಯಾರ್ಥಿಗಳು ಕೂತ್ಕೊಂಡು ಪಾಠ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ, ಬರೀ ಆನ್ಲೈನ್ ಅಂತಲೇ ಅವಕಾಶ ಆಗಿರೋದ್ರಿಂದ ಆ ವಿದ್ಯಾರ್ಥಿಗಳಿಗೂ ಕಷ್ಟ ಆಗ್ತಾ ಇದೆ, ಪ್ಲಸ್ ಕೋಚಿಂಗ್ ಸೆಂಟರ್ಗಳಿಗೆ ನಮಗೂ ಕಷ್ಟ ಆಗ್ತಾ ಇದೆ. ಇದು ನಡೆಸೋಕ್ಕೂ ಆಗ್ತಾ ಇಲ್ಲ. ಟೀಚರ್ ಅಂತೂ ಪಾಠ ಮಾಡಲೇಬೇಕಾಗತ್ತೆ, ಆನ್ಲೈನ್ ಆಗಲಿ ಆಫ್ಲೈನ್ ಆಗಲಿ ಟೀಚರ್ ಪಾಠ ಮಾಡಲೇಬೇಕಾಗತ್ತೆ. ಬಟ್ ಏನಂದರೆ ವಿದ್ಯಾರ್ಥಿಗಳಿಗೆ ಅರ್ಥ ಆಗ್ತಾ ಇಲ್ಲ ಮೊದಲನೇದು. ಎರಡನೇದು, ನಮ್ಮದು ಕೋಚಿಂಗ್ ಸೆಂಟ್ರಲ್ಗೆ ವಿದ್ಯಾರ್ಥಿಗಳು ಇಲ್ಲಿ ಬಂದ್ರೇ ನಮಗೆ ಫೀಸ್ ಕಟ್ಟೋದಾಗಲಿ ಏನಾದರೂ ಆಗಲಿ ಮಾಡ್ತಾರೆ, ಅದು ಕಟ್ಟದೇ ಇರೋದ್ರಿಂದ ನಮಗೂ ಕೋಚಿಂಗ್ ಸೆಂಟರ್ ನಡೆಸೋದು ಭಾಳ ತೊಂದರೆ ಆಗ್ತಾ ಇದೆ. ಸರ್, ನಾನು ಫೆಬ್ರವರಿ 2020 ಸೆಂಟರ್ ಓಪನ್ ಮಾಡಿದ್ದು, ವೆನ್ಪರ್ ಅಕಾಡೆಮಿ ಅಂತ ನಮ್ಮದು ಫ್ರಾಂಚೈಸ್ ಇದು, ಇಲ್ಲಿಂದ ಓಪನ್ ಮಾಡಿದ್ದು. ಬಟ್ ಆವಾಗಿಂದ ನಾನು ಆಫ್ಲೈನ್ ಕ್ಲಾಸು 1 ಸೆಷನ್ನು ಮಾಡೋಕ್ಕಾಗಿಲ್ಲ. ಆವಾಗಿಂದ ಡೈಲಿ ಬರ್ತಾ ಇರೋದು, ಇಲ್ಲಿ ಕ್ಲೀನ್ ಮಾಡಿಸೋದು, ಕೂತ್ಕೊಡೋದು ಇದೇ ಕೆಲಸ ಆಗ್ತಾ ಇದೆ. ಇಲ್ಲೇನು ನಡೀತಾ ಇಲ್ಲ. ಸೊ ಬಾಡಿಗೆ ರೆಂಟ್ ಕಟ್ಟೋದಾಗಲಿ, ಸ್ಯಾಲ್ರೀಸ್ ಕೊಡೋದಾಗಲಿ, ಮಾರ್ಕೆಟಿಂಗ್ ಆಗಲಿ, ಇದೆಲ್ಲ ಆಗಲಿ ತುಂಬ ತೊಂದರೆ ಆಗ್ತಾ ಇದೆ ನಮಗೆ.